ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯ್ಯ ತೀರಿಸುವ ದಿನದ ಹರಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಹತ್ತೊಂಬತ್ತು ಎರಡನೆಯದಾಗಿ ಮೀ ಸ್ಪೆಡ್ ಎಂಬುವರು ಪ್ರತಿಪಾದಿಸುವಂತೆ ವಿವಿಧ ಧರ್ಮಗಳು ಮತ್ತು ಸಭೆಗಳ ಧರ್ಮ ಸಿದ್ಧಾಂತಗಳ ಆಧಾರದ ಮೇಲೆ ನಾಗರಿಕ ಅನ್ಯೂನ್ಯತೆಯಲ್ಲಿ ಕೂಡಬಹುದು ಧಾರ್ಮಿಕ ಸಂಘಟನೆಗಳಿಗೆ ಅವರಿರುವ ಸಮಾಜದ ಸರ್ವಸಾಮಾನ್ಯವಾದ ಹಿತಾಸಕ್ತಿಗಳು ಕರ್ತವ್ಯಗಳೂ ಇರುತ್ತವೆ ಅವರು ಅವುಗಳನ್ನು ಉತ್ತೇಜಿಸಿ ಗುರಿ ಮುಟ್ಟುವ ಸಲುವಾಗಿ ಒಕ್ಕೂಟಗಳನ್ನು ಸಂಘಟಿಸಿಕೊಳ್ಳುವ ಸಾಧ್ಯತೆಗಳೂ ಉಂಟು ನಾನು ಅಂತಹ ಒಕ್ಕೂಟಗಳು ಬರಲಿ ಎಂದು ಸ್ವತಃ ಹಾರೈಸುವವನಾಗಿದ್ದೇನೆ ಅದು ಹೇಗೆ ಇರಲಿ ಆ ಕ್ಷೇತ್ರದ ಪ್ರತಿನಿಧಿ ಸಭೆಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಘನ ಥಿಯೋ ಇ ಸೇವರ್ಡ್ ಎಂಬುವವರು ನ್ಯೂಯಾರ್ಕಿನಲ್ಲಿರುವ ತಮ್ಮ ಕ್ರೈಸ್ತ ಒಕ್ಕೂಟದ ಭ್ರಾತೃತ್ವ ಅಂದರೆ ಬ್ರದರ್ಹುಡ್ ಆಫ್ ಕ್ರಿಶ್ಚಿಯನ್ ಯೂನಿಟಿ ವರ್ಧನಾ ವಿಜಯದ ಬಗ್ಗೆ ಅದು ಇತ್ತೀಚೆಗಷ್ಟೇ ನ್ಯೂಯಾರ್ಕಿನಲ್ಲಿ ಮಿ ಸಿ ಸಿ ಬೋನೆ ಎಂಬುವವರ ನಾಯಕತ್ವದಲ್ಲಿ ನೆರವೇರಿದ ಒಂದು ದೊಡ್ಡ ಸತ್ವಪೂರ್ಣವಾದ ಧಾರ್ಮಿಕ ಒಕ್ಕೂಟದ ಅಭಿವೃದ್ಧಿ ಸಂಘ ಅಸೋಸಿಯೇಷನ್ ಫಾರ್ ದ ಪ್ರಮೋಷನ್ ಆಫ್ ರಿಲಿಜಿಯಸ್ ಯೂನಿಟಿ ಅದರ ಬಗ್ಗೆ ವರದಿ ಮಾಡಿದ್ದಾರೆ ಮುಂದಿನ ಶೀರ್ಷಿಕೆ ಧರ್ಮಗಳ ಮಹಾಸಂಪತ್ತು ದ ಗ್ರೇಟ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ದಿ ಚಿಕಾಗೋ ಹೆರಾಲ್ಡ್ ಎಂಬ ಪತ್ರಿಕೆಯು ಈ ಧರ್ಮಗಳ ಮಹಾಸಂಸತ್ತಿನ ಕಾರ್ಯಕಲಾಪಗಳ ಪರವಾಗಿ ವರದಿ ಹೀಗೆ ಹೇಳಿದೆ ಬೇಲಿನ ಗೊಂದಲದ ನಂತರ ಎಂದಿಗೂ ಇಷ್ಟೊಂದು ಧರ್ಮಗಳು ಇಷ್ಟೊಂದು ಮತಾಭಿಪ್ರಾಯಗಳೊಡನೆ ಪಕ್ಕ ಪಕ್ಕಗಳಲ್ಲಿ ಕೈ ಜೋಡಿಸಿಕೊಂಡು ಬಹುಮಟ್ಟಿಗೆ ಹೃದಯದಲ್ಲಿ ಹೃದಯವನ್ನು ಇಟ್ಟುಕೊಂಡು ಆಕೆಯ ರಾತ್ರಿಯಲ್ಲಿನ ಮಹಾ ಅರ್ಧವರ್ತುಲಾಕಾರದ ಮೇಲ್ಮಟ್ಟದಲ್ಲಿದ್ದಂತೆ ನಿಂತಿರಲಿಲ್ಲ ಲಿಖಿತ ಇತಿಹಾಸವನ್ನು ಬರೆಯಲು ಪ್ರಾರಂಭಿಸಿದಂದಿನಿಂದಲೂ ವಿವಿಧ ಮಾನವ ಕುಲವು ಪ್ರೀತಿಯ ಬಂಗಾರದ ಹಾರದೊಡನೆ ಇಷ್ಟರ ಮಟ್ಟಿಗೆ ಬಂಧಿತವಾಗಿರಲಿಲ್ಲ ಈ ಲೋಕದ ಜನಾಂಗಗಳು ಕ್ರೈಸ್ತ ಪ್ರಪಂಚ ಧರ್ಮದ ಬೌದ್ಧರ ಬ್ಯಾಪ್ಟಿಸ್ಟುಗಳ ಮಹಮ್ಮದೀಯರುಗಳ ಮತ್ತು ಮೆಥೊಡಿಸ್ಟ್ಗಳ ಕ್ಯಾಥೊಲಿಕರುಗಳ ಮತ್ತು ಕಾನ್ಫ್ಯೂಷಿಯಸ್ಗಳ ಬ್ರಾಹ್ಮಣರುಗಳ ಮತ್ತು ಏಕದೇವತಾವಾದಿಗಳ ಶಿಂಟೋಗಳ ಮತ್ತು ಎಪಿಸ್ಕೋಪಿಯನ್ಗಳ ಪ್ರೆಸ್ಬಿಟೇರಿಯನ್ ಮತ್ತು ಅದ್ವೈತವಾದಿಗಳ ಮತ್ತು ಬಹುದೇವತಾ ಆರಾಧಕರುಗಳ ಮತಾಭಿಪ್ರಾಯಗಳು ಭಾವನೆಗಳ ಎಲ್ಲ ಛಾಯೆಗಳನ್ನು ಮತ್ತು ಮಾನವರ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಕಡೆಗೆ ಸಹಾನುಭೂತಿಯಲ್ಲಿ ಮಾನವತ್ವದ ಮತ್ತು ಗೌರವದ ಸಾಮಾನ್ಯ ಬಂಧನದಲ್ಲಿ ಒಟ್ಟುಗೂಡುತ್ತವೆ ಮಹಾ ಸಂಸತ್ತಿನ ಈ ಉತ್ಸಾಹಿದಾಯಕ ಅನುಮೋದಕರುಗಳ ಮನಸ್ಸು ಸಹ ಬಾಬೇಲಿನ ಸ್ಮರಣಯೋಗ್ಯ ಭಾಷೆಗಳ ಗೊಂದಲಗಳ ಕಡೆಗೆ ಹಿಂದಕ್ಕೆ ಒಯ್ಯಲ್ಪಡುವುದು ಎಷ್ಟೋ ಮಹತ್ವವಾದವುಗಳಲ್ಲವೇ ಇದು ಆತನು ಸಂಸತ್ತಿನಲ್ಲಿ ಗ್ರಹಿಸಿದ ಒಂದು ಗಮನಾರ್ಹ ಪ್ರತಿಸಂಕೇತವಲ್ಲವೇ ಘನಾ ಭರೋಸ್ ಎಂಬುವವರು ಮೇಲೆ ಪ್ರೊಟೆಸ್ಟೆಂಟ್ ಸೇವಕರು ಮತ್ತು ಕ್ಯಾಥೊಲಿಕರುಗಳ ಪಾದ್ರಿಗಳು ಹಾಗೂ ಯಹೂದ್ಯರ ರಬ್ಬಿಗಳ ನಡುವೆ ಮತ್ತು ನಿಜವಾಗಿಯೂ ಎಲ್ಲಾ ಧರ್ಮಗಳ ನಾಯಕರುಗಳ ಮಧ್ಯೆ ಪ್ರಕಟವಾಗುತ್ತಿರುವ ಸ್ನೇಹಮಯ ಸಂಬಂಧಗಳ ಬಗ್ಗೆ ಹುಮ್ಮನಸ್ಸಿನಿಂದ ಮಾತನಾಡುವವರಾಗಿ ಚಿಕಾಗೋ ಸಮ್ಮೇಳನದ ಬಗ್ಗೆ ಅವರುಗಳ ವಿದ್ಯಮಾನಗಳ ಬಗ್ಗೆ ಪರಸ್ಪರ ಪತ್ರ ವ್ಯವಹಾರಗಳ ಕುರಿತು ಹೀಗೆ ಹೇಳಿದ್ದಾರೆ ನನಗೆ ಸಂಬಂಧಿಸಿರುವ ಧರ್ಮದ ಮಾತ್ರವೇ ಸತ್ಯವಾದದ್ದು ಎಂಬ ಹಳೆ ಕಲ್ಪನೆ ಈಗ ಚಾಲ್ತಿಯಲ್ಲಿಲ್ಲ ಎಲ್ಲ ಧರ್ಮಗಳಿಂದ ಕಳಿತುಕೊಳ್ಳಲು ಏನಾದರೂ ಇದ್ದೇ ಇರುತ್ತದೆ ಮತ್ತು ಯಾವೊಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನು ತನ್ನ ಸಹೋದರ ಎಂಬುದನ್ನು ಗ್ರಹಿಸದ ಹೊರತು ಆತನು ತಾನು ಸೇರಿರುವ ಧರ್ಮಕ್ಕೆ ಅರ್ಹನಲ್ಲ ಅತ್ಯುತ್ತಮವಾದ ಧರ್ಮವು ಪ್ರವರ್ಧಮಾನಕ್ಕೆ ಬರಬೇಕಾದ ಮತ್ತು ಆ ವ್ಯಕ್ತಿಯು ತನ್ನ ಈ ಹಿಂದಿನ ನಿರ್ದಿಷ್ಟವಾದ ಧರ್ಮದ ಮಹತ್ವವನ್ನು ಹೊರಹಾಕುವ ಸಮಯವು ಇದೀಗ ಪಕ್ವವಾಗಿದೆ ಇಲ್ಲಿ ವಿವೇಕಶಾಲಿಗಳು ವಿದ್ವಾಂಸರುಗಳು ಮತ್ತು ಮೂಡಣ ದೇಶದ ಪಂಡಿತರುಗಳು ಅರಸರುಗಳು ಪರಸ್ಪರ ಆರ್ಚ್ ಬಿಷೋಪರ ರಬ್ಬಿಗಳ ಮಿಷನರಿಗಳ ಬೋಧಕರುಗಳ ಮತ್ತು ಪುರೋಹಿತರುಗಳ ಸ್ನೇಹ ಸಂಬಂಧದಲ್ಲಿ ಭೇಟಿಯಾಗುತ್ತಾರೆ ಇವರು ಮೊಟ್ಟ ಮೊದಲ ಬಾರಿಗೆ ಒಂದು ಒಕ್ಕೂಟದಲ್ಲಿ ಒಟ್ಟಾಗಿ ಕೂಡಿ ಬರುತ್ತಾರೆ ಇದು ಮತಾಭಿಪ್ರಾಯಗಳ ಅಡ್ಡಿ ಆತಂಕಗಳು ಎಂಬ ಬೇಲಿಯನ್ನು ಮುರಿದು ಹಾಕಬಹುದೆಂದು ನಿರೀಕ್ಷಿಸಲಾಗಿದೆ